ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ 2 ತಿಂಗಳೇ ಕಳೆದು ಹೋಗಿದೆ. ಒಂದು ಸಾರಿ ಹೊರಬಂದರೆ ಸಾಕಪ್ಪ ಅಂತೇಳಿ ಅವರು ಪರಿತಪಿಸ್ತಾ ಇದ್ದಾರೆ. ಇದರ ಮಧ್ಯೆ ತನಿಖೆ ಪೂರ್ಣಗೊಳಿಸಿರುವಂತಹ ಪೊಲೀಸರು ಬರೋಬ್ಬರಿ 4,000 ಪುಟಗಳ ಚಾರ್ಜ್ಶೀಟನ್ನು ರೆಡಿ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಫೋಟೋಗಳು ಏನು ಈಗ ಪೊಲೀಸರ ಕೈ ಸೇರಿದೆ, ಅವು ಬಹಳಷ್ಟು ರಹಸ್ಯವನ್ನು ರಿವೀಲ್ ಮಾಡಿವೆ. ಅದರ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಸ್ವಾಮಿ ಕೊಲೆ ಕೇಸ್ನ ತನಿಖೆ ಮುಗಿಸಿರೋ ಖಾಕಿ ಪಡೆ, 100 ಸಾಕ್ಷ್ಯ, 10 ಟೆಕ್ನಿಕಲ್ ಸಾಕ್ಷ್ಯ, FSL ವರದಿ, ಹೀಗೆ ಒಂದೇ ಒಂದು ಸಣ್ಣ ದಾರಿಯನ್ನು ಬಿಡದಂತೆ ದರ್ಶನ್ ವಿರುದ್ಧ ಕೇಸ್ ಟೈಟ್ ಮಾಡಿದ್ದಾರೆ. ಚಾರ್ಜ್ಶೀಟ್ ರೆಡಿಯಾಗಿದ್ದು 5 ಸೆಪ್ಟೆಂಬರ್ ಕೋರ್ಟ್ಗೆ ಸಲ್ಲಿಸಿ. ಡಿ ಗ್ಯಾಂಗ್ಗೆ 4,000 ಪುಟಗಳ ಸಂಕಷ್ಟ. ಪಟ್ಟಣಗೆರೆ ಶೆಡ್ ರಹಸ್ಯಕ್ಕೆ ಕೊನೆಗೂ ತೆರೆ ಬೀಳೋ ಕಾಲ ಬಂದಿದೆ. ಈಗ ಪೊಲೀಸರು ರೆಡಿ ಮಾಡಿರೋ ಚಾರ್ಜ್ಶೀಟ್ ನೋಡಿದ್ರೆ ದರ್ಶನ್ ಆ್ಯಂಡ್ ಟೀಮ್ ನಿದ್ದೆಯಲ್ಲೂ ಕನವರಿಸೋದು ಖಾಯಂ. ಡಿ ಗ್ಯಾಂಗ್ ಚಾರ್ಜ್ಶೀಟ್ನಲ್ಲಿ ಮೊದಲನೆಯದ್ದೇ ಶೆಡ್ ಸುತ್ತಮುತ್ತಲಿನ CCTV ಫುಟೇಜ್ ವರದಿ, 2ನೆಯದ್ದು ಶೆಡ್ನಲ್ಲಿ ಪತ್ತೆಯಾದ ಬ್ಲಡ್ ಸ್ಯಾಂಪಲ್ಸ್ ವರದಿ, 3ನೆಯದ್ದು ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ರಿಪೋರ್ಟ್, 4ನೆಯದ್ದು ಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್, 5ನೆಯದ್ದು 17 ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಹಿತಿ, 6ನೆಯದ್ದು ದರ್ಶನ್ ಪವಿತ್ರ ಮನೆಯ CCTV ರಿಪೋರ್ಟ್, 7ನೆಯದ್ದು 17 ಆರೋಪಿಗಳು ಬಳಸಿದ್ದ ವಾಹನಗಳು, 8ನೆಯದ್ದು ಮಹಜರು ಮಾಡಿದ ಸ್ಥಳಗಳ ಸಂಪೂರ್ಣ ವರದಿ, 9ನೆಯದ್ದು 17 ಆರೋಪಿಗಳು ನೀಡಿದ ಸ್ವಇಚ್ಛಾ ಹೇಳಿಕೆ, 10ನೆಯದ್ದು 200ಕ್ಕೂ ಹೆಚ್ಚು ಮಂದಿಯಿಂದ CRPC 164 ಹೇಳಿಕೆ. ಹೀಗೆ ಈ 10 ಪ್ರಮುಖ ಅಂಶಗಳ ಜೊತೆ ಇನ್ನೂ ಹಲವಾರು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ರಕ್ತ ಮೆತ್ತಿಕೊಂಡ ದರ್ಶನ್ಗೆ ಸ್ವಾಮಿ ಸಂಕಷ್ಟ. ನಟ ದರ್ಶನ್ ಏನೇ ಮಾಡಿದ್ರೂ ಸ್ವಾಮಿ ಸುಳಿಯಿಂದ ಪಾರಾಗುವಂತೆ ಕಾಣುತ್ತಿಲ್ಲ. ತನಿಖೆಯ ದಿಕ್ಕನ್ನೇ ಬದಲಿಸುವಂತಹ 4 ಮಹತ್ವದ ಫೋಟೋಗಳು ಪೊಲೀಸರ ಕೈ ಸೇರಿವೆ. 2 ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಲಾಗಿದ್ದು ಅದರಲ್ಲಿ 4 ಫೋಟೋಗಳು ಲಭ್ಯವಾಗಿವೆ. ಈ ಫೋಟೋಗಳನ್ನು ನೋಡಿದ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. ಹಾಗಾದ್ರೆ ಆ 4 ಫೋಟೋದಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸರಿಗೆ ಸಿಕ್ಕ ಮೊದಲ ಫೋಟೋದಲ್ಲಿ ರೇಣುಕಾಸ್ವಾಮಿಯನ್ನ ನೆಲದಲ್ಲಿ ಮಲಗಿಸಿರೋದು ಪತ್ತೆಯಾಗಿದೆ. ಹಾಗೆಯೇ 2ನೇ ಫೋಟೋದಲ್ಲಿ ರಕ್ತಸಿಕ್ತವಾಗಿದ್ದ ರೇಣುಕಾಸ್ವಾಮಿ ನೆಲದ ಮೇಲೆ ನರಳಾಡ್ತಿರೋದು ಕ್ಯಾಪ್ಚರ್ ಆಗಿದೆ. ಇನ್ನು 3ನೇ ಫೋಟೋದಲ್ಲಿ ಕೈ ಮುಗಿದು ಬೇಡುತ್ತಿರೋದು ಗೊತ್ತಾಗ್ತಿದೆ. ಹಾಗೆಯೇ 4ನೇ ಫೋಟೋದಲ್ಲಿ ದರ್ಶನ್ ಮುಂದೆ ಮಂಡಿಯೂರಿ ಕೂತಿರೋದು ಸಹ ಸರಿಯಾಗಿದೆ. ದಾಸನಿಗೆ ಸ್ವಾಮಿ ಉರುಳು, ದರ್ಶನ್ A1 ಫಿಕ್ಸ್. ಸ್ವಾಮಿ ಕೊಲೆ ಕೇಸ್ನ ಸೂತ್ರಧಾರನೇ ನಟ ದರ್ಶನ್ ಅನ್ನೋದನ್ನ ಎಲ್ಲ ಸಾಕ್ಷಿಗಳು ಸಾರಿ ಸಾರಿ ಹೇಳ್ತಿವೆ. ಹೀಗಾಗಿ ಪವಿತ್ರ ಗೌಡ ಬದಲು ದರ್ಶನ್ ರನ್ನ A1 ಮಾಡೋದಕ್ಕೆ ಖಾಕಿ ಪ್ಲಾನ್ ಮಾಡಿಕೊಂಡಿದ್ದೀಯಂತೆ. A2 ನಿಂದ A1 ಮಾಡಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೂ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಸ್ವಾಮಿ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿರೋದು ಮೇಲ್ನೋಟಕ್ಕೆ ದೃಢಪಟ್ಟಂತೆ ಕಾಣುತ್ತಿದೆ. ಅಲ್ಲದೆ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡುವುದರ ಹಿಂದಿನ ಸೂತ್ರಧಾರನೇ ದರ್ಶನ್ ಅಂತ ಹೇಳಲಾಗ್ತಿದೆ. ಇಷ್ಟೇ ಅಲ್ಲ, ಕೊಲೆಯಾದ ಬಳಿಕ ಸಾಕ್ಷ್ಯನಾಶದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ದರ್ಶನ್ ಬಟ್ಟೆ ಮೇಲೆಯೂ ಸ್ವಾಮಿಯ ರಕ್ತದ ಕಲೆಗಳು ಇರೋದು ಪತ್ತೆಯಾಗಿದೆ. ಕೇವಲ ರಕ್ತದ ಕಲೆ ಮಾತ್ರವಲ್ಲ, ದರ್ಶನ್ ಹಲ್ಲೆ ಮಾಡಿರುವುದಕ್ಕೂ ಸಾಕ್ಷ್ಯಗಳು ಸಿಕ್ಕಿವೆ. ಇದರ ಜೊತೆಗೆ ಆರೋಪಿಗಳು ನೀಡಿರೋ ಹೇಳಿಕೆ ಸಹ ದರ್ಶನ್ಗೆ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಆಗಸ್ಟ್ 27 ಪವಿತ್ರ ಗೌಡ ಜಾಮೀನು ಅರ್ಜಿ ಮುಂದೂಡಿಕೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ A1 ಆಗಿರೋ ಪವಿತ್ರ ಗೌಡಗೆ ಗುಡ್ ನ್ಯೂಸ್ ಸಿಗೋ ಹಾಗೆ ಕಾಣುತ್ತಿಲ್ಲ. RR ನಗರ ಗೌಡತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಆಗಸ್ಟ್ 27 ಮುಂದೂಡಿದೆ. ಪವಿತ್ರರ ಜಾಮೀನು ಅರ್ಜಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಆಕ್ಷೇಪಣೆ ಸಲ್ಲಿಸಿದ್ದರಿಂದಾಗಿ 27 ಅರ್ಜಿ ವಿಚಾರಣೆ ಮುಂದೂಡಿದೆ. ಬುಲ್ಬುಲ್ ಬ್ಯೂಟಿಗೆ ಜೈಲಲ್ಲಿ ಕಾಟೇರ ದರ್ಶನ. ರಚಿತಾ ಮಾತ್ರ ಇಷ್ಟು ದಿನ ಆದರೂ ಪರಪ್ಪನ ಅಗ್ರಹಾರದ ಕಡೆ ಮುಖ ಮಾಡಿರಲಿಲ್ಲ. ಇವತ್ತು ಸೆಂಟ್ರಲ್ ಜೈಲಿಗೆ ತೆರಳಿ ದರ್ಶನ್ ರನ್ನ ಭೇಟಿ ಮಾಡಿದ್ದಾರೆ. ಅಲ್ಲದೆ ತಮ್ಮ ಸಿನಿಮಾ ಗುರುವಿಗೆ ಧೈರ್ಯ ತುಂಬಿ ಬಂದಿದ್ದಾರೆ. ಮನ್ಸ್ ತಡೀಲೇ ಇಲ್ಲ, ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಅಂದಾಗ ಲೆಟ್ ಮಿ ಗೋ ಸೀ ಹಿಮ್ ಅಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಅಂಡ್ ನೋಡಿ ಸ್ವಲ್ಪ ನಿರಾಳ ಆಯ್ತು. ದರ್ಶನ್ ಜೊತೆ ಈವರೆಗೆ ಒಟ್ಟು 3 ಸಿನಿಮಾ ಮಾಡಿದ್ದಾರೆ. ಬುಲ್ಬುಲ್ ಆದ್ಮೇಲೆ ಅಂಬರೀಷ, ಆಮೇಲೆ ಕ್ರಾಂತಿ. ಈ 3 ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿವೆ. ಹೀಗಾಗಿ ರಚಿತಾರಾಮ್ ಇವತ್ತಿಗೂ ಕೂಡ ದರ್ಶನ್ ರನ್ನ ಅತ್ಯಂತ ಆಪ್ತರೆಂದು ಪರಿಗಣಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.